ಮೊನ್ನೆ ಗಿರೀಶ್ಗೆ ಹೆಣ್ಣು ನೋಡಕ್ ಹೋಗಿದ್ವಿ ನಾವು ಇನ್ನೊಂದಿಬ್ರು ಎಲ್ಲ ಸೇರಿ ಹೋದ್ವಿ. ಅವರು ನೆಂಟ್ರೆಲ್ಲ ತುಂಬಾ ಚೆನ್ನಾಗಿ ಕಂಡ್ರೆ ನಮ್ಮ ಹುಡುಗಂಗೆ ಒಂದ್ ಸ್ವಲ್ಪ ಹುಡುಗಿನ ಮಾತಾಡಿಸ್ಬೇಕು ಅಥವಾ ಹುಡುಗಿ ಹೆಂಗೆ ಏನು ಧ್ವನಿ ಎಲ್ಲ ತಿಳ್ಕೊಬೇಕಲ್ವಾ. ಈಗಿನ ಹುಡುಗರು ಮೊದ್ಲಾಗಿದ್ರೆ ಒಂದ್ಸತಿ ಬಂದು ಹೋಗ್ತಿದ್ದು ದೊಡ್ಡವರು ಅರ್ಶನ ಕುಂಕುಮ ಬಿಟ್ಬಿಡೋರು, ಆಮೇಲೆ ಮದ್ವೆ ಆಗ್ತಿತ್ತು. ಈಗ ಹಂಗಲ್ವಲ್ಲೇ ಮಾತಾಡ್ಬೇಕು ಅಂತ ಎಲ್ಲ ಅಂತಾರೆ ಅಂತ ನನ್ನ ಗಿರೀಶ ಕೇಳು ಕೇಳು ಚಿಕ್ಕಮ್ಮ ಅಂತ ಅಂದ. ನೀನು ಹುಡುಗಿ ಕರೆದು ಏನ್ ಓದ್ತಾ ಇದೀಯಾ, ಏನ್ ಕೆಲಸ ಮಾಡ್ತಾ ಇದೀಯಾ, ಅಡುಗೆ ಎಲ್ಲ ಬರುತ್ತಾ ಏನು ಅಂತೆಲ್ಲ ಕೇಳ್ದೇನಕ್ಕ? ನನ್ ತಲೆಗೂ ಇಷ್ಟೇ ಕಣೆ ಪ್ರಶ್ನೆ ಬರ್ತಿದ್ದು. ಆದ್ರೆ ಗಿರೀಶ ನಂಗೆ ಮುಂಚೆನೆ ಎಲ್ಲ ಹೇಳ್ಕೊಟ್ಟಿದ್ದ ನಾನು ಏನ್ ಕೇಳ್ಬೇಕು ಅಂತ. ಓ, ಈ ಕಾಲದ ಪ್ರಶ್ನೆಗಳು ನಮಗ್ ಗೊತ್ತಿರಲ್ಲ, ನೀನು ಹೇಳಕ್ಕ? ಅಪ್ಪ ಅಮ್ಮನ ಮನೇಲೇ ಇರ್ತಾರೋ ಅಥವಾ ನಾವು ಬೇರೆ ಮನೆ ಮಾಡ್ಬೇಕಾ ಕೆಲ್ಸಕ್ಕೆ ಹತ್ರವಾದಂಗೆ? ಮದ್ವೆ ಆದ್ಮೇಲೆ ಹುಡುಗಿ ಕೆಲ್ಸನ ಮುಂದುವರಿಸ್ತದೋ ಅಥವಾ ಕೆಲ್ಸ ಬಿಟ್ಟು ಮನೇಲೇ ಇರ್ತಾರೋ? ಹುಡುಗಿ ಆಸಕ್ತಿ ಅಭಿರುಚಿ ಹಂಗಂದ್ರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೈತಾ ಇನ್ಆಕ್ಟಿವ್ ಆಗೈತಾ ಎಲ್ಲ ಕೇಳಕ್ ಹೇಳ್ದ ಕಣೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರೆ ಅದು ಐ ಡಿ ಇರ್ತದಂತಲ್ಲ ರೀಲ್ಸ್ ಎಲ್ಲ ಮಾಡಕ್ಕೆ ಐ ಡಿ ಇಸ್ಕೊಳಕ್ಕ ಅಂತ ಏನು ಹೇಳಿದ್ದ. ಇಷ್ಟಾದ್ಮೇಲೆ ಐ ಡಿ ಇಸ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸು ಮೋಜು ಅವು ಯಾವ್ಯಾವ್ದು ಆ್ಯಪ್ ಅವಲೆ ಅದರಲ್ಲೆಲ್ಲ ಇತ್ತು. ಹುಡುಗಿ ಐ ಡಿ ಕೊಡ್ತು ಗಿರೀಶನು ಹಾಕಿ ತೋರಿಸ್ತಾ ಎಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತದೆ, ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನೀನ್ ನೋಡಬೇಕಾಗಿತ್ತು. ಹಂಗಾದ್ರೆ ಸೆಟ್ ಆಗೈತೆ, ಯಾವತ್ತಂತೆ ಎಂಗೇಜ್ಮೆಂಟು? ಅದೇ ಮೇನ್ ಪಾಯಿಂಟ್ ಇಲ್ಲಿ, ನೀನು ಕೇಳು. ಆ ಹುಡುಗಿ ಇನ್ಸ್ಟಾಗ್ರಾಮ್ದು ಐ ಡಿ ಅವೆಲ್ಲ ಐ ಡಿ ಕೊಡ್ತಾ, ಇವನು ಕೊಟ್ಟನ ಐ ಡಿ ಹುಡುಗಿನ ನೋಡ್ತಪ್ಪ. ಅವರು ಅಪ್ಪ ಅಮ್ಮ ಎಲ್ಲ ಆ ಕಡೆ ಸೋಫಾದಲ್ಲಿ ಕುಂತ್ಕೊಂಡು ಅವ್ರು ನೋಡ್ತಿದ್ರು, ಈ ಕಡೆ ಸೋಫಾ ಮೇಲೆ ನಾವು ಕುಂತ್ಕೊಂಡು ನೋಡ್ತಿದ್ದು. ಇವನಿಗೆ ಒಪ್ಪಿಗೆ ಆಗಿತ್ತು ಬಿಡು, ಹುಡುಗಿ ಒಪ್ಪಬೇಕಲ್ಲ. ಇವನ್ ಆಕ್ಟಿಂಗು ಸುಮಾರೇ ಗೊತ್ತಲ್ಲ, ಗಿರೀಶನ್ ಆಕ್ಟಿಂಗು ಸುಮಾರಿಗೆ ಮಾಡ್ತಿತ್ತು, ಹೆಂಗೆಂಗೋ ಮಾಡ್ತಿದ್ದೆ ಅವನು. ನೋಡ್ತು ಹುಡುಗಿ, ಇದು ನಮಗೆ ಸೆಟ್ ಆಗಲ್ಲ ಅನ್ಸ್ಬಿಡ್ತದಕ್ಕೆ ಅದು ಇಮಿಡಿಯೇಟಾಗಿ ಲೈಕೇ ಕೊಡ್ಲಿಲ್ವೇ. ಇವನು ಆ ಹುಡುಗಿ ಮಾಡಿದ ರೀಲ್ಸು ಪೋಸ್ಟ್ಗೆಲ್ಲ ಎಲ್ಲಕ್ಕೂ ಲೈಕ್ ಕೊಟ್ಟ ಕಣೆ. ಆ ಮೆಸೇಜ್ ಒಂದು ಮಾಡೋದು ಬಾಕಿ ಇತ್ತು, ಆದರೆ ಆ ಹುಡುಗಿ ಇವನ್ನ ಫಾಲೋನೇ ಮಾಡಲಿಲ್ವೇ. ಇವನು ನೋಡ್ತಿದ್ದಂಗೆ ಫಾಲೋನೂ ಮಾಡ್ದ ಲೈಕು ಮಾಡ್ದ ಎಲ್ಲ ಆಯಿತು, ಆದರೆ ಆ ಕಡೆಯಿಂದ ಏನು ಬರಲಿಲ್ಲ. ಅಲ್ಲ ನಮಗೆ ಗೊತ್ತಾಯಿತು ಕಾಫಿ ಟೀ ಉಪ್ಪಿಟ್ಟಿಗೆ ಅಷ್ಟೇ ಅಂತ. ನಾವು ಹಂಗೆ ನಿಧಾನಕ್ಕೆ ಜಾಗ ಖಾಲಿ ಮಾಡಿಬಿಟ್ವಪ್ಪ.